ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಆರ್‌ಎಲ್ ಜಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಶ್ರೀ ದೇವರಾಜ ಅರಸು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಸಿ ನೆಲಕಂಡೇಗೌಡ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲನಾಯಕನಹಳ್ಳಿ ಯುವ ಮುಖಂಡ ಮಂಜುನಾಥ್, ಪದ್ಮನಾಭಸ್ವಾಮಿ, ದೇವರಾಜ ಅರಸು ಮೆಡಿಕಲ್ ಕಾಲೇಜು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಭಾಕರ್, ಡಾಕ್ಟರ್ ಕೃಷ್ಣಪ್ಪ ಜೆ, ಡಾಕ್ಟರ್ ಪ್ರಸನ್ನ ಕಾಮತ್, ಡಾಕ್ಟರ್ ಪ್ರಮೋದ್, ದೇವರಾಯ ಸಮುದ್ರ ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರದ ಉಸ್ತುವಾರಿಗಳಾದ ಡಾಕ್ಟರ್ ಪ್ರದೀಪ್, ಚಂದ್ರಶೇಖರ್, ರಾಜೇಶ್ ಬಿಜಿ, ವಿಸಿ ವೇಣುಗೋಪಾಲ್, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಈಗ ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ಈಗ ಈ ಕಾರ್ಯಕ್ರಮ ಎಲ್ಲರೂ ಆ ಕಡೆ ಮಂತ್ರಿಗಳಾಗಿದ್ದಾರೆ, ಪಾಠಗಳೇನು ಬೇಡ, ಆದ್ರೂ ಕೂಡ ಏನು ಮೆಡಿಕಲ್ ಕಾಲೇಜ್ ಅವರು ಈ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೇ ರೀತಿಯಾಗಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಮಾಡಲಿ. ಯಾಕಂದರೆ ನಮ್ಮ ಮುಲ್ಬಾದ್ ತಾಲೂಕು ಆಂಧ್ರದ ಗಡಿಯಲ್ಲಿರೋದ್ರಿಂದ ಭಾಳಷ್ಟು ಜನರಿಗೆ ಸ್ವಲ್ಪ ತಿಳುವಳಿಕೆ ಇಲ್ಲ. ಆ ತಿಳುವಳಿಕೆಯನ್ನು ಮೂಡಿಸಿ ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಇದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಈ ಕಾರ್ಯಕ್ರಮ ನಮ್ಮಲ್ಲಿ ನಮ್ಮೆಲ್ಲರ ಸಹಕಾರ ಇರುತ್ತೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಯಾವುದೇ ಪಾಠಗಳು ಬೇಡ, ಎಲ್ಲ ಪಾಠಗಳು ಬೇಡ, ಈ ಕಾರ್ಯ ಥ್ಯಾಂಕ್ ಯು. ದೇನಿ ದಿನ ಮಲ್ಲನಾಯಕನಹಳ್ಳಿ ಪಂಚಾಯಿತಿ ಮತ್ತು ಆರ್‌ಎಲ್ ಜಲಪ್ಪ ಹಾಸ್ಪಿಟ್ಲಿಂದ ಉಚಿತ ತಪಾಸಣಾ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದೊಂಥರ ತುಂಬ ಒಂದು ಶುಭಕರವಾದ ದಿನ. ಯಾಕೆ ಅಂತ ಹೇಳಿದ್ರೆ, ಏನಿ ದಿನ ನಮ್ಮ ಮಲ್ಲನಾಯಕನಹಳ್ಳಿ ಪಂಚಾಯಿತಿಯಲ್ಲಿ ಕೂಡ ಎಲ್ಲ ಜಾಸ್ತಿ ಜನ ಬಡವರು ಇರ್ತಾರೆ. ಆದ ಕಾರಣ ಎಲ್ರಿಗೂ ಕೂಡ ಯೂಸ್ ಆಗ್ಬೇಕು, ಎಲ್ರಿಗೂ ಕೂಡ ಉಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಆರ್‌ಎಲ್ ಜಲಪ್ಪ ಹಾಸ್ಪಿಟ್ಲ್ ಅವರು ಮತ್ತೆ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಮಲ್ಲನಾಯಕನಹಳ್ಳಿ ಪಿಡಿಒ ಸರ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಮೆಂಬರ್ಸ್ ಆಗಿರ್ಬೋದು ಮತ್ತು ಸಾರ್ವಜನಿಕ ಆಗಿರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮ ಇದಾಗ್ಬೇಕು ಜನತೆಗೆಲ್ಲ, ಏನು ಒಂಥರ ಬಡ ಜನತೆಗೆಲ್ಲ ಕೂಡ ಯೂಸ್ ಆಗ್ಬೇಕು, ಉಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಿ ದಿನ ಈ ಕಾರ್ಯಕ್ರಮ ನಂಬಿಕೊಂಡು ಉಚಿತ ತಪಾಸಣೆಯನ್ನ ಮಾಡಿ ಎಲ್ರಿಗೂ ಕೂಡ ಎಲ್ಲ ರೀತಿಯಲ್ಲಿ ಇಸಿಜಿ ಆಗಿರ್ಬೋದು, ಕಣ್ಣು ಇದಾಗಿರ್ಬೋದು, ಸ್ತ್ರೀರೋಗ ತಜ್ಞರಾಗಿರ್ಬೋದು, ಮೂಲೆ ರೋಗ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಇಲ್ಲೇ ಇದು ಮಾಡಿ ಮತ್ತೆ ಅಲ್ಲಿ ಒಂಥರ ಹಾಸ್ಪಿಟಲ್ ಅಲ್ಲೆಲ್ಲ ಕೂಡ ಉಪಯೋಗ ಒಂಥರ ಶಸ್ತ್ರಚಿಕಿತ್ಸೆಗೆ ಇದು ಮಾಡ್ತಾರೆ. ಅದು ಇದೊಂಥರ ತುಂಬಾ ಒಂದು ಉಪಯೋಗದ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಈ ಕಾರ್ಯಕ್ರಮ ತುಂಬಾ ಇದು ಯೂಸ್ ಆಗತ್ತೆ ಅಂತ ಜನತೆಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮಲ್ಲನಾಯಕನಹಳ್ಳಿ ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ವೈದ್ಯರು ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿಂದ ಇಲ್ಲಿ ಉಚಿತ ತಪಾಸಣಾ ಶಿಬಿರಗಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಸೊ ನಾನು ಡಾಕ್ಟರ್ ಪ್ರಮೋದ್, ಶಸ್ತ್ರಚಿಕಿತ್ಸಾ ವಿಭಾಗ. ನಾನು ಆಪರೇಷನ್ಗಳಾದಂತಹ ಅಪೆಂಡಿಕ್ಸು, ಹರ್ನಿಯಾ, ಥೈರಾಯ್ಡ್ ಸಮಸ್ಯೆ, ಇಲ್ಲ ಗಂಟುಗಳಾಗಲಿ, ಇಲ್ಲ ಬೇರೆ ಅದರ ಸಮಸ್ಯೆಗಳಾಗಲಿ ನಾವೆಲ್ಲರೂ ಟ್ರೀಟ್ಮೆಂಟ್ ಕೊಡ್ತೀವಿ. ಬೇರೆ ವೈದ್ಯರುಗಳಾದಂಥವರು ಮೆಡಿಸಿನ್ ಡಿಪಾರ್ಟ್ಮೆಂಟು, ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಮತ್ತು ಕಿವಿ ಮೂಗು ಗಂಟಲು ಡಿಪಾರ್ಟ್ಮೆಂಟ್ನಂತಹ ಎಲ್ಲ ಬೇರೆ ವೈದ್ಯರು ಕೂಡ ಇಲ್ಲಿ ಆಗಮಿಸಿ ತಪಾಸಣಾ ಶಿಬಿರವನ್ನು ನಡೆಸಿ ಏನೇ ತೊಂದರೆ ಇದ್ರಲ್ಲಿ ದೇವರಾಜ ಅರಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಉನ್ನತ ಶಿಕ್ಷಣವನ್ನು ಮತ್ತು ಉನ್ನತ ತರಬೇತಿಗಳನ್ನು ಅಲ್ಲಿ ನಡೆಸಿ ಏನೇ ಪೇಷಂಟ್ ಅನುಕೂಲವಾಗುತ್ತೋ ಅದನ್ನೆಲ್ಲ ನಡೆಸ್ಕೊಡೋದಕ್ಕೆ ಇಲ್ಲಿ ಒಂದು ಒಳ್ಳೆ ಅವಕಾಶ. ಸೊ ಎಲ್ಲ ಗ್ರಾಮಸ್ಥರಿಗೆ ವಿನಂತಿ ಏನಂತಂದರೆ, ಇಲ್ಲಿ ಇದನ್ನ ಈ ಉಪಯೋಗವನ್ನು ಸದುಪಯೋಗಿಸ್ಕೊಂಡು ಎಲ್ಲರೂ ಒಳ್ಳೆ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ನನ್ನಿಂದ ಒಂದು ಆಶ್ವಾಸನೆ. ಅಷ್ಟೇ, ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಇ ಸಿ ಜಿ ಎಲ್ಲ ಮಾಡ್ತಿದ್ದಾರೆ, ಇ ಸಿ ಜಿ ಇಲ್ಲಿ ಮಾಡ್ತಿದ್ದಾರೆ. ಬಟ್ ಏನೇ ತೊಂದರೆ ಇದ್ದಂತ ಹೃದಯ ಸಮಸ್ಯೆಗಳನ್ನ ಮತ್ತೆ ಪರಿಶೀಲಿಸಬೇಕಾದ್ರೆ ಆಸ್ಪತ್ರೆಗೆ ಬರಬೇಕು. ಅಲ್ಲಿ ನಾರಾಯಣ ಹೃದಯಾಲಯ ಬೇರೆ ಕೂಡ ಇದೆ ಅಲ್ಲಿ. ಸೊ ಕೋಲಾರಿಗೆ ಇದಂತಹ ಒಳ್ಳೆ ಅವಕಾಶ, ಉಪಯೋಗಿಸ್ಕೋಬಹುದು ಇದನ್ನ, ಅದನ್ನ ಮಾತಾಡ್ಬೇಕಾಗತ್ತೆ, ಅಲ್ಲಿ ಬಂದಾಗ ಗೊತ್ತಾಗುತ್ತೆ. ಆತ್ಮೀಯ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯತಿಯ ಸಾರ್ವಜನಿಕರೇ, ಇವತ್ತು ಆರ್‌ಎಲ್ ಜಾಲಪ್ಪ ಆಸ್ಪತ್ರೆಯವರು ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ, ಮೊದಲನೆಯಾಗಿ ಅಧಿಕಾರ ಬರುವುದು ಶಾಶ್ವತವಲ್ಲ, ಅಧಿಕಾರ ಎಂದೂ ಶಾಶ್ವತವಿಲ್ಲ. ಅವರಿಗೆ ಒಂದು MBBS ಮಾಡಿ ಡಾಕ್ಟರ್ ಆಗಿ ಉಪಯೋಗಿಸ್ಕೊಂಡು ಬಂದು ಬಡ ಜನರಿಗೆ ನಮ್ಮ ಸೇವೆ ಬೇಕು ಅಂತ ಆ ಜಾಲಪ್ಪ ಆಸ್ಪತ್ರೆಯವರು ನಿಜವಾಗ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಡಾಕ್ಟರ್ಸ್ಗೆ ದೇವರು ಒಳ್ಳೇದು ಮಾಡಲಿ. ಜೊತೆಗೆ ಮಲ್ಲನಾಯಕನಹಳ್ಳಿ ಪಂಚಾಯತಿ ಎಂಥದ್ದು ಅಂದರೆ ಗಡಿ ಭಾಗದಲ್ಲಿದೆ, ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿದೆ, ಬಡವರು ಜಾಸ್ತಿ.
ಪಾಪ ಹಣದ ತೊಂದರೆನೂ ಇದೆ. ಆದ್ರಿಂದ ಇಂಥ ಒಂದು ಸಮಯದಲ್ಲಿ ನಮ್ಮ ಜಾಲಪ್ಪ ಆಸ್ಪತ್ರೆಯವರು, ನಮ್ಮ ಜಾಲಪ್ಪ ಆಸ್ಪತ್ರೆ ಉಸ್ತುವಾರಿ ಪಡುವಂತ ನಮ್ಮ ಚಂದ್ರಶೇಖರ್ ಅವರು ಈ ಭಾಗದಲ್ಲಿ 2-3 ದಿನದಿಂದ ಓಡಾಡಿ ಜನಗಳಿಗೆ, ಪಂಚಾಯತಿಯವರು, ನಮ್ಮ ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯವರು, ಅಧ್ಯಕ್ಷರು, ಪಿ ಡಿ ಒ ಮತ್ತು ಬೇಕಾದವರೆಲ್ಲ ಕೂಡ ಓಡಾಡಿ ಒಳ್ಳೆ ಸೇವೆ ತಿಳಿಸಿದ್ದಾರೆ ವಿಷಯಗಳು. ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅದ್ರ ಕೂಡ ಪ್ರತಿಯೊಬ್ಬರು ಎಲ್ಲರೂ ಉಪಯೋಗಿಸ್ಕೊಂಡು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಯಾಕಂದ್ರೆ ಅವರು ಜಾಲಪ್ಪ ಆಸ್ಪತ್ರೆಯಿಂದ ಡಾಕ್ಟರ್ಸ್ ಬರ್ತಾರೆ, ಅದನ್ನ ಉಪಯೋಗಿಸ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಸಾರ್ವಜನಿಕರಿಗಿರುತ್ತೆ. ಅದರಿಂದ ಎಲ್ಲರೂ ಕೂಡ ಈ ಒಂದು ಸದಾವಕಾಶವನ್ನ ಉಪಯೋಗಿಸ್ಕೊಂಡು ಮುಂದೆ ಕೂಡ ನಮ್ಮ ಜಾಲಪ್ಪ ಆಸ್ಪತ್ರೆಯವರು ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರ ಸಹಕಾರ ತಗೊಂಡು ಇನ್ನೂ ದೊಡ್ಡದಾಗಿ ಮಾಡಬಹುದು ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನ, ಗ್ರಾಮ ಪಂಚಾಯತಿಯವರಿಗೂ ಮತ್ತು ಜಾಲಪ್ಪ ಆಸ್ಪತ್ರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ದಿನ ಬಹುಶಃ ಈ ಭಾಗದಲ್ಲಿ ಒಂದು ಸುದಿನ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಮಲ್ಲಾಯಕನಹಳ್ಳಿ ಗ್ರಾಮ ಪಂಚಾಯತಿಯು ಒಂದು ಗಡಿ ಭಾಗ ಆಗಿದ್ದು ಇಲ್ಲಿ ಸಾಕಷ್ಟು ಜನ ಕೂಲಿ ನಾಲಿ ಮಾಡ್ಕೊಳ್ತಾ ಬಡವರಿದ್ದಾರೆ. ಆದ್ರಿಂದ ಸುಮಾರು ಕೆಲವೊಂದು ಅವ್ರಿಗೆ ಗೊತ್ತಿಲ್ಲದೇ ಇರತಕ್ಕಂತಹ ನೋವುಗಳು ನಲಿವುಗಳು ಇರ್ತವೆ, ಅವೆಲ್ಲ ಹಾಸ್ಪಿಟ್ಲ್ಗೆ ಹೋಗೋದೆಲ್ಲಿ, ತೋರಿಸ್ಕೊಳ್ಳೋದೆಲ್ಲಿ ಅಂತ ಇದ್ದೋಗಿರ್ತಾರೆ. ಅಂತ ಅವ್ರಿಗೆಲ್ರಿಗೂ ಇದೊಂದು ಸುವರ್ಣ ಅವಕಾಶ. ಏನು ಜಾಲಪ್ಪ ಹಾಸ್ಪಿಟ್ಲ್ ಟೀಮ್ ಇದೆ, ಅವರು ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಅವರು ಉಚಿತವಾದಂತಹ ಒಂದು ಆರೋಗ್ಯ ತಪಾಸಣೆಯನ್ನ ನಡೆಸಿ ಅದ್ರ ಜೊತೆಗೆ ಯಾರಿಗಾದ್ರೂ ಶಸ್ತ್ರಚಿಕಿತ್ಸೆಗಳು ಅಗತ್ಯ ಇದ್ದಲ್ಲಿ ಅವರೇ ಉಚಿತವಾಗಿ ಬಂದು ಕರ್ಕೊಂಡೋಗಿ ಅವ್ರಿಗೆ ಊಟ ವಸತಿಯ ಜೊತೆಗೆ ಅವ್ರಿಗೆ ಕೊಡ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಇದು ಈ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಅನುಕೂಲಕರವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆರೋಗ್ಯವೇ ಮಹಾಭಾಗ್ಯ ಅನ್ನೋ ಒಂದು ಇದನ್ನ ನಮ್ಗೆ ಆರೋಗ್ಯ ಇದ್ರೆ ತಾನೆ, ಬಡ ಜನರಾಗ್ಲಿ ಶ್ರೀಮಂತರಾಗ್ಲಿ ಯಾರಾದ್ರೂ ಆಗ್ಲಿ, ಆರೋಗ್ಯ ಇದ್ರೆ ತಾನೆ ಅವರೆಲ್ಲ ದೈನಂದಿನ ಕೆಲಸಗಳ ಕಾರ್ಯಗಳನ್ನ ಮಾಡ್ಕೊಳ್ಳಿಕ್ ಅವಕಾಶ ಆಗುತ್ತೆ. ಆದ್ರಿಂದ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಏನು ನಮ್ಗೆ ನಮ್ಮ ಭಾಗದಲ್ಲಿ ಅತ್ಯಂತ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಇರತಕ್ಕಂಥದ್ದು ನಮ್ಮ ಭಾಗ್ಯನೇ ಹೌದು. ಅದರಲ್ಲೂ ಅವರು ಈ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಿಬಿರವನ್ನ ಏರ್ಪಾಟ್ ಮಾಡಿ ಆ ಶಿಬಿರದಲ್ಲಿ ಬಡ ಜನರಿಗೆ ಸಾಕಷ್ಟು ಸೇವೆಯನ್ನ, ಆರೋಗ್ಯದ ಸೇವೆಯನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಅದರಿಂದ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳ ಕಡೆಯಿಂದ ಮತ್ತು ಗ್ರಾಮ ಪಂಚಾಯತಿ ಕಡೆಯಿಂದ ಈ ಒಂದು ಮಹಾವಿದ್ಯಾಲಯಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲ ಗ್ರಾಮಗಳಿಗೂ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲಾ ಗ್ರಾಮಗಳಿಗೂ ಸಹ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದ್ರಿಂದ ಈಗ ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಕಾಯಿಲೆಗಳಿಗೂ ಸಹ ಉತ್ತಮವಾದಂತಹ ವೈದ್ಯರು ಬಂದು ಅವ್ರಿಗೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಸೊ ಏನು ಕಣ್ಣು ಮತ್ತೆ ಗೈನಕಾಲಜಿ ಮತ್ತೆ ಡರ್ಮಟಾಲಜಿ, ಸೊ ಚರ್ಮರೋಗ ಇರೋದಾಗ್ಬೋದು, ಸೊ ಇನ್ನು ಮತ್ತೆ ಜನರಲ್ ಮೆಡಿಸಿನ್, ಶಸ್ತ್ರಚಿಕಿತ್ಸರು ಸಹ ಹಾಜರಾಗಿದ್ದಾರೆ. ಆದ್ರಿಂದ ಇದರ ಉಪಯೋಗವನ್ನ ಎಲ್ಲರೂ ಪಡ್ಕೊಂತಾರೆ. ಇದೊಂದು ಒಳ್ಳೆ ಅವಕಾಶ, ಇದೇ ರೀತಿಯಾಗಿ ಎಲ್ಲಾ ಕಡೆ ನಡೀಲಿ ಅಂತ ಹೇಳ್ಬಿಟ್ಟು ಭಾವಿಸ್ತಾ ನಮ್ಮ ಭಾಗದ ಜನರಿಗೆಲ್ರಿಗೂ ಆರೋಗ್ಯ ಉತ್ತಮಗೊಳ್ಳಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಆಶಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.